ಪಲಾವ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು, ರುಬ್ಬೋದಿಲ್ಲ, ತುಂಬ ಬೇಗನೆ ಕ್ವಿಕ್ಕಾಗಿ ರೆಡಿಯಾಗುತ್ತೆ ಪಲಾವ್ ಅಂದರೆ. ಎಲ್ಲರೂ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಅಂಥದ್ದೇ ಒಂದು ಪಲಾವ್ ರೆಸಿಪಿನ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಮಸಾಲ ಹಾಕಿ, MTR ಇನ್ಸ್ಟೆಂಟ್ ಮಸಾಲ ಹಾಕಿ ಪಲಾವ್ ಮಾಡೋದು ಹೇಗೆ ಅಂತ. ತುಂಬ ರುಚಿಯಾಗಿರುತ್ತೆ, ಬ್ಯಾಚುಲರ್ಸ್ ರೆಸಿಪಿ ಅಂತಲೂ ಹೇಳ್ತೀನಿ. ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಕುಕ್ಕರ್ಗೆ ನಾನು ಒಂದು 2-2.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು 2 ಟೀಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ, ಎರಡು ಬೆರೆಸ್ ಮಾಡಿ ಚೆನ್ನಾಗಿ ಬರುತ್ತೆ ಟೇಸ್ಟು. ನೆಕ್ಸ್ಟ್ ಒಗ್ಗರಣೆಗೆ ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಗೋಡಂಬಿ, ಹಾಗೆ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಹಾಕಿ ಗೋಡಂಬಿ ಜೊತೆ ತುಂಬ ರುಚಿಯಾಗಿರುತ್ತೆ, ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ, ಮಸಾಲ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಲಿ. ಫ್ಲೇಮ್ ಸ್ವಲ್ಪ ಲೋ ಇಟ್ಕೊಂಡು ಮಾಡಿ ಇದನ್ನು. ತುಂಬ ಫಾಸ್ಟಾಗಿ ರೆಡಿ ಮಾಡ್ಕೊಳ್ಬೋದು, ರುಬ್ಬೋದಾಗಲಿ ಏನು ಟೆನ್ಷನ್ ಇಲ್ಲ. ನೀವು ಸುಸ್ತಾಗಿ ಬಂದಿದ್ದೀರಾ, ಟೈಮ್ ಇಲ್ಲ ಲಂಚ್ ಬಾಕ್ಸ್ಗೆ ಅಂದರೆ ಕೂಡ ಒಳ್ಳೆ ರೆಸಿಪಿ ಇದು. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸ್ಲಿಟ್ ಮಾಡಿ ಸೀಳ್ಬಿಟ್ಟು. ಹಾಗೆ ಸ್ವಲ್ಪ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ, ಶುಂಠಿ ಬೇಡ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡ್ರೆ ನೀವು ಈ ಸ್ಟೇಜ್ನಲ್ಲಿ ಹಾಕ್ಕೊಳ್ಬೋದು. ಹಾಕಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿ 1 ನಿಮಿಷಗಳ ಕಾಲ. ನೆಕ್ಸ್ಟು ನಾನು 2 ದೊಡ್ಡ ಸೈಜಿನ ಈರುಳ್ಳಿನ ಈ ರೀತಿ ಉದ್ದುದ್ದು ಕೆಚ್ಕೊಂಡಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಇಂಪಾರ್ಟೆಂಟು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟಾಗಿ ಆಗೋ ತನಕ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನನ್ನ ಬೇರೆ ಪಲಾವ್ ರೆಸಿಪೀಸ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿ ನೋಡಿ. ನಮಗಿಂತ ರೈಸ್ ರೆಸಿಪೀಸ್ ಏನಿರುತ್ತೆ ಲಂಚ್ ಬಾಕ್ಸ್ಗಾಗಲಿ ಆಫೀಸ್ಗೆ ಹೋಗೋರ್ಗಾಗಲಿ ತುಂಬ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು 1¼ ಟೀಸ್ಪೂನ್ ಅಚ್ಚಕಾರದ ಪುಡಿ, 1 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ 1¼ ಭಾಗ ಆಗ್ತಿದ್ದಂಗೆ ನೀವು ಇದನ್ನು ಹಾಕಿ ಮಿಕ್ಸ್ ಮಾಡಿ, ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ, ಮಸಾಲ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ನೆಕ್ಸ್ಟು ನಾನು ಇದಕ್ಕೆ 1 ಟೊಮ್ಯಾಟೊ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಒಳ್ಳೆ ಫ್ಲೇವರು, ಟೇಸ್ಟ್ ಎರಡೂ ಕೊಡುತ್ತೆ. ಟೊಮೆಟೊ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, 1 ಹಾಕಿ ಸಾಕು. ಇಲ್ಲ ಅದೇ ಡಾಮಿನೇಟ್ ಆಗಿಬಿಟ್ರೆ ಅಂದರೆ ಟೊಮೆಟೊ ಆ ಥರ ಆಗಿಬಿಡುತ್ತೆ. ಸೊ ಟೊಮೆಟೊ 1 ಸಾಕು. ಈ ಚೆನ್ನಾಗಿ ಫ್ರೈ ಮಾಡೋಣ. ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ, ಟೊಮೆಟೊ ಬೇಯಲಿಕ್ಕೆ ಹೆಲ್ಪ್ ಆಗುತ್ತೆ ಕೂಡ. ಹಾಗೆ ಟೊಮೆಟೊ ಸಾಫ್ಟಾಗಿ ಮಶಿಯಾಗಿ ಆಗುತ್ತೆ. ಇದನ್ನು 1-2 ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡಿದ ನಂತರ ತರಕಾರಿಗಳು ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಬೀನ್ಸ್ ಸೇರಿಸ್ತಾ ಇದ್ದೀನಿ, ಬೀನ್ಸ್ 7-8 ಬೀನ್ಸು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1 ಕ್ಯಾರೆಟ್ ತೊಗೊಂಡಿದ್ದೀನಿ, ತುಂಬ ಜಾಸ್ತಿ ಏನು ತರಕಾರಿಗಳು ಬೇಡ. ನವಿಲುಕೋಸು ಹಾಕ್ತಾ ಇದ್ದೀನಿ, ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ 1 ಆಲೂಗಡ್ಡೆ ಹಾಕ್ತಾ ಇದ್ದೀನಿ, ಆಲೂಗಡ್ಡೆನೂ ಅಷ್ಟೇ, ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಬಟಾಣಿ ಹಾಕ್ತಾ ಇದ್ದೀನಿ, ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿ ಹಾಕ್ತಾ ಇದ್ದೀನಿ. ಇಲ್ಲ ಫ್ರೋಸನ್ ನೀವು ಹಾಕ್ಬೋದು, ಇಲ್ಲ ಒಣಗಿರೋ ಬಟಾಣಿನ ನೆನೆಸಿ ರಾತ್ರಿ ನೆನೆಸಿ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ಹಾಗೆ ಚೆನ್ನಾಗಿ ಇದನ್ನು ಅಷ್ಟೇ ಮಿಕ್ಸ್ ಮಾಡೋಣ. ನೆಕ್ಸ್ಟು MTR ಪುಲಾವ್ ಮಸಾಲ ಹಾಕ್ತಾ ಇದ್ದೀನಿ, ತುಂಬ ಒಳ್ಳೆ ಟೇಸ್ಟು ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್. ರುಚಿಯಾಗಿರುವಂಥ ಪಲಾವ್ ಮಸಾಲ ಅಂತ ಹೇಳ್ತೀನಿ, ತುಂಬ ಫ್ಲೇವರು ಟೇಸ್ಟು ಎನ್ಹ್ಯಾನ್ಸ್ ಮಾಡುತ್ತೆ. ನಿಮ್ಮ ಕಾರ್ಯಕ್ರಮವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾ ಇದಕ್ಕೆ 1-1.5 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ರೈಸ್ ಕ್ವಾಂಟಿಟಿ ತಕ್ಕಂಗೆ. ನೀವು ಅಷ್ಟೇ ಸ್ಪೈಸಿನೆಸ್ಸು ರೈಸ್ ಕ್ವಾಂಟಿಟಿ ತಕ್ಕಂಗೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ, ಮೊದಲು ಕೂಡ ಹಾಕಿದೆ, ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕ್ತಾ ಇದ್ದೀನಿ ನಾನು, 1.5-2.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿರೋದು ಬಾಸುಮತಿ ರೈಸು. ನೆನೆಸಿಟ್ಟಿದ್ದೆ ನಾನು 15 ನಿಮಿಷಕ್ಕೆ ಮುಂಚೆ. ಹಾಗೆ ನೀರೆಲ್ಲ ಬಸಿದ್ಬಿಟ್ಟು ನಾನು ರೈಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀರಿರೋದು ಬೇಡ, ಯಾಕಂದರೆ ಪಲಾವ್ ಮುದ್ದೆ ಆಗಿಬಿಡುತ್ತೆ. ಸೊ ನೀರೆಲ್ಲ ಚೆನ್ನಾಗಿ ಬಸ್ದು ಹಾಕಿ ನಂತರ ನೀವು ರೈಸ್ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ತರಕಾರಿಗಳ ಜೊತೆ ಮಸಾಲಗಳ ಜೊತೆ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿ ನೀವು ಮಿಕ್ಸ್ ಮಾಡಿ. ನೆಕ್ಸ್ಟು ನಾನು ನೀರು ಹಾಕ್ತಾ ಇದ್ದೀನಿ, 1:2 ಥರ ಅಳತೆಯಲ್ಲಿ ನಾನು ಆ್ಯಡ್ ಮಾಡ್ತಾ ಇರೋದು. ನಾನು ತೊಗೊಂಡಿರೋದು 2.5 ಲೋಟದಷ್ಟು ಬಾಸುಮತಿ ಅಕ್ಕಿ. ಸೊ ಅದಕ್ಕೆ ತಕ್ಕಂಗೆ 5 ಲೋಟದಷ್ಟು ನೀರು ಹಾಕಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು ಸಣ್ಣದಾಗಿ ಒಂದು ಕುದಿ ಬರಲಿ, ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ನಾವು ಇದನ್ನು 3 ವಿಸಿಲ್ ತೆಕ್ಕೊಳ್ಳೋಣ. ನೋಡಿ ಈಗಾಗಿದೆ, ಸ್ಟೀಮೆಲ್ಲ ಹೋಗಿದೆ. ನೋಡಿ ಬಿಸಿ ಬಿಸಿ ಇನ್ಸ್ಟೆಂಟ್ ಪಲಾವ್ ರೆಡಿ ಇದೆ. ಜೆಂಟಲಾಗಿ ಮಿಕ್ಸ್ ಮಾಡಿ, ತುಂಬ ಜೋರಾಗಿ ಮಿಕ್ಸ್ ಮಾಡಬೇಡಿ, ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿ. ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಪಟ್ಟಂತ ರೆಡಿ ಮಾಡ್ಕೊಂಬಿಡ್ಬೋದು. ಇಷ್ಟು ರುಚಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ದಿಢೀರನೇ ರೆಡಿಯಾಗುವಂಥ ಪಲಾವ್ ಇದು, ರುಬ್ಬೋದಾಗಲಿ ಏನೂ ಬೇಡ. ತುಂಬ 1-15-20 ಮಿನಿಟ್ಸ್ನಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ನಿಮಗೆ ಬೇಕಿರುವಂಥ ತರಕಾರಿ ಆ್ಯಡ್ ಮಾಡ್ಕೊಳ್ಬೋದು, ಅದು ಕೂಡ ನಿಮ್ಮ ಚಾಯ್ಸು. ನಾನು ಇದನ್ನು ಈರುಳ್ಳಿ ರಾಯ್ತಾವೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೇಗಿದೆ ಅಂತ. ಹಾಗೆ ನನ್ನ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಚಾನಲ್ನ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.